ಮಾಂತೇಶ್ ನನ್ನ ಧ್ವನಿ ಕೇಳಿಸ್ತಾ ಇದ್ದರೆ ತಮಗೆ ಬೆಳಗಾವಿಯ ಡೀಟೇಲ್ಸ್ ಕೊಡಿ, ಹೇಗಿದೆ ಬೆಳಗಾವಿ, ಕರ್ಫ್ಯೂ ಯಾವ ರೀತಿಯಲ್ಲಿ ಕಂಡು ಬರ್ತಾ ಇದೆ? प्रतिमा बेळगावियल्लि वीकेंड कर्फ्यू काटाचारक्के जारी माडलागिदे एंब अनुमान काड्ता इदे। याकंद्रे कट्टुनिट्टिन तपासणे इल्लि वेहिकल चेकिंग पॉइंट गळल्लि ಆಗ್ತಾ ಇಲ್ಲ। सद्य नानु ಬೆಳಗಾವಿ नगर ಪ್ರವೇಶಿಸುವಂತ ಅಶೋಕ ವೃತ್ತದ ಬಳಿ ಇದ್ದೀನಿ। ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಬೇಕಾಬಿಟ್ಟಿಯಾಗಿ ವಾಹನಗಳ ಸಂಚಾರ ಇರುವಂತದ್ದು, ಎಂದಿನಂತೆ ಜನರು ಓಡಾಟ ನಡೆಸ್ತಾ ಇದ್ದಾರೆ। ಏನು ಪೊಲೀಸರು ಸಹ ಒಂದು ಕಡೆ ರಸ್ತೆಯನ್ನ ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಿ ಏಕಮುಖ ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ। ಏನು ಈ ರೀತಿ ಏಕಮುಖ ಸಂಚಾರಕ್ಕೆ ವ್ಯವಸ್ಥೆ ಮಾಡಿದಂತಹ ಪಾಯಿಂಟ್ಗಳಲ್ಲಿ ಚೆಕಿಂಗ್ ಪಾಯಿಂಟ್ಗಳಂತ ಏನು ಗುರುತಿಸಿದ್ದಾರೆ, ಈ ವೆಹಿಕಲ್ ಚೆಕಿಂಗ್ ಪಾಯಿಂಟ್ಗಳಲ್ಲಿ ಪೊಲೀಸರು ನಿಯೋಜನೆಗೊಂಡು ಕಟ್ಟುನಿಟ್ಟಿನ ತಪಾಸಣೆಯನ್ನ ಮಾಡಬೇಕು। ಕೋವಿಡ್ ಮೊದಲನೇ ಮತ್ತು ಎರಡನೇ ಸಂದರ್ಭದಲ್ಲಿ ಏನು ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿ ಇರ್ತಿತ್ತು, ಆ ವೇಳೆ ಇಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ಆಗ್ತಾ ಇತ್ತು। ಆದ್ರೆ ಈಗ ಕಟ್ಟುನಿಟ್ಟಿನ ತಪಾಸಣೆ ಇಲ್ಲಿ ಆಗ್ತಾ ಇಲ್ಲ। ಮತ್ತೊಂದೆಡೆ ಏನು ಆಗ್ತಾನೆ ಇದೆ, ಕುಂದಾನಗರಿ ಬೆಳಗಾವಿಯಲ್ಲಿ ಈಗ ಕೊರೋನಾ ಪಾಸಿಟಿವ್ ಆಕ್ಟಿವ್ ಕೇಸ್ಗಳನ್ನು ನೋಡೋದಾದ್ರೆ 450ಕ್ಕೂ ಹೆಚ್ಚು ಪಾಸಿಟಿವ್ ಕೇಸ್ಗಳಿವೆ, ಆಕ್ಟಿವ್ ಕೇಸ್ಗಳು। ನಿನ್ನೆಯೂ 70 ಜನರಿಗೆ ಕೊರೋನಾ ಸೋಂಕು ಗೋಚರಿಸುವಂಥದ್ದು, ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಸೋಂಕು ಕಾಣಿಸಿಕೊಳ್ತಾ ಇದೆ। ಬೆಳಗಾವಿ ಜಿಲ್ಲೆ ಕಿತ್ತೂರು ಹೊರವಲಯದಲ್ಲಿರುವಂತಹ ಸೈನಿಕ ವಸತಿ ಶಾಲೆ ಅಂದ್ರೆ ಬಾಲಕಿಯರ ವಸತಿ ಶಾಲೆಯಲ್ಲಿ ಕೊರೋನಾ ಬ್ಲಾಸ್ಟ್ ಆಗಿರುವಂಥದ್ದು, ಅಲ್ಲಿ 12 ವಿದ್ಯಾರ್ಥಿನಿಯರಿಗೆ ಕೊರೋನಾ ಬಂದಿದೆ। ಅಷ್ಟೇ ಅಲ್ಲದೆ 102 ವಿದ್ಯಾರ್ಥಿನಿಯರ ಥ್ರೋಟ್ ಸ್ವಾಬ್ ಅನ್ನ ಕಲೆಕ್ಟ್ ಮಾಡಿ ಅದನ್ನ ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ, ಆರ್ಟಿಪಿಸಿಆರ್ ಟೆಸ್ಟ್ಗೆ ರವಾನೆ ಮಾಡಿರುವಂಥದ್ದು। ಇಂತಹ ಸಂದರ್ಭದಲ್ಲಿ ಹೆಚ್ಚಿನ ಮುಂಜಾಗ್ರತೆ ವಹಿಸುವ ಅವಶ್ಯಕತೆ ಇರುತ್ತೆ, ಆದ್ರೆ ಬೆಳಗಾವಿಯಲ್ಲಿ ಇದು ಒಂದ್ ರೀತಿ ನಿರ್ಲಕ್ಷ್ಯವನ್ನು ವಹಿಸಲಾಗ್ತದೆ। ಜನರು ನಿರ್ಲಕ್ಷ್ಯ ವಹಿಸಿದ್ರೆ ಮತ್ತೊಂದೆಡೆ ಜಿಲ್ಲಾಡಳಿತವು ನಿರ್ಲಕ್ಷ್ಯ ವಹಿಸ್ತಾ ಇದೆ ಅಂತ ಹೇಳಬಹುದು। ಪ್ರತಿಮಾ, ಥ್ಯಾಂಕ್ ಯು ಮಾಂತೇಶ್ ತಮ್ಮೆಲ್ಲ ಮಾಹಿತಿಗೆ। ರಾಜ್ಯದಲ್ಲಿ 8906 ಕೊರೋನಾ ಪ್ರಕರಣಗಳು ನಿನ್ನೆ ದಾಖಲಾಗಿದ್ದು, ಡಬ್ಲಿಂಗ್ ಹೆಚ್ಚಳವಾಗ್ತಲೇ ಹೋಗ್ತಾ ಇದೆ। 24 ಗಂಟೆಯಲ್ಲಿ ಡಬಲ್ ಆಗ್ತಾ ಇದೆ ಸೋಂಕಿನ ಪ್ರಮಾಣ, ಹಾಗಾಗಿ ಅದನ್ನು ನಿಯಂತ್ರಿಸುವ ಸಲುವಾಗಿ ಕಟ್ಟುನಿಟ್ಟಿನ ನಿಯಮ ಜಾರಿಯಲ್ಲಿದೆ। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ। ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।